ಮಹಿಳೆಯರಿಗೆ ಆಘಾತದ ಸುದ್ದಿ ಅಂತ್ಯವಾಗಲಿದೆಯಾ ಉಚಿತ ಬಸ್ ಪ್ರಯಾಣ ಸರ್ಕಾರದ ಹೊಸ ನಿರ್ಧಾರವೇನು ಗೊತ್ತಾ ಅದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಶಕ್ತಿ ಯೋಜನೆಯ ಹೊಸ ವಿಷಯದ ಬಗ್ಗೆ ಮಾಹಿತಿಯನ್ನ ನೀಡುತ್ತಿದ್ದೇವೆ ಈಗಾಗಲೇ ರಾಜ್ಯ ಸರ್ಕಾರ ತಾನು ಗ್ಯಾರಂಟಿ ನೀಡಿರುವಂತಹ 5 ಯೋಜನೆಗಳನ್ನು ಜಾರಿಗೆ ತರುತ್ತಿದೆ ರಾಜ್ಯದ ಪ್ರತಿಯೊಂದು ಭಾಗದಲ್ಲಿ ಕೂಡ ಉಚಿತ ಬಸ್ ಪ್ರಯಾಣ ಯೋಜನೆಯನ್ನು ಸರ್ಕಾರಿ ಬಸ್ಸುಗಳಲ್ಲಿ ಈಗಾಗಲೇ ಆರಂಭಿಸಲಾಗಿದೆ ಆದರೆ ಈ ಯೋಜನೆಯು ಸಾಕಷ್ಟು ಅಲ್ಲೋಲಕಲ್ಲೋಲ ಪರಿಸ್ಥಿತಿಯನ್ನು ರಾಜ್ಯದಲ್ಲಿ ಸೃಷ್ಟಿಸಿದೆ ಎನ್ನಲಾಗಿದೆ ಈ ಪರಿಸ್ಥಿತಿಯನ್ನು ಪರಿಹರಿಸಲು ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತದೆ ಎಂಬುದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಕೊನೆಯವರೆಗೂ ನೋಡಿ ಸರ್ಕಾರವು ರಾಜ್ಯದಿಂದ ಶಕ್ತಿ ಯೋಜನೆಯನ್ನು ಜಾರಿಗೊಳಿಸಿದ ಬೆನ್ನಲ್ಲೇ ರಾಜ್ಯದಲ್ಲಿ ಇರುವಂತಹ ಟ್ಯಾಕ್ಸಿ ರಿಕ್ಷಾ ಚಾಲಕರ ಆದಾಯ ಸಂಪೂರ್ಣವಾಗಿ ಕಡಿಮೆಯಾಗಿ ಆದಾಯ ಕುಸಿಯುತ್ತಿರುವ ಹಿನ್ನೆಲೆಯಲ್ಲಿ ಜುಲೈ 27 ರಂದು ರಿಕ್ಷಾ ಮತ್ತು ಟ್ಯಾಕ್ಸಿ ಚಾಲಕರ ಸಂಘಗಳು ರಾಜ್ಯದಿಂದ ಬಂದ್ಗೆ ಘೋಷಿಸಿದೆ ಎಲ್ಲಾ ಮಹಿಳೆಯರು ಉಚಿತ ಬಸ್ ಪ್ರಾರಂಭವಾದಾಗಿನಿಂದ ಆಟೋ ರಿಕ್ಷಾಗಳನ್ನು ಉಪಯೋಗಿಸುವಂತ ಅಭ್ಯಾಸವನ್ನೇ ಮರೆತು ಬಿಟ್ಟಿದ್ದಾರೆ ಇದು ಚಾಲಕರ ಪ್ರತಿದಿನದ ಆದಾಯದ ಮೇಲೆ ಕೂಡ ವ್ಯತಿರಿಕ್ತ ಪರಿಣಾಮವನ್ನ ಬೀರುತ್ತಿದೆ ಈ ಉಚಿತ ಬಸ್ ಯೋಜನೆಯಿಂದಾಗಿ ಆಟೋ ಹಾಗೂ ಟ್ಯಾಕ್ಸಿ ಚಾಲಕರಿಗೆ ಆದಾಯ ಸಂಪೂರ್ಣವಾಗಿ ಕಡಿಮೆ ಆಗಿರುವ ಕಾರಣ ಈ ಯೋಜನೆಯ ವಿರುದ್ಧವಾಗಿ ಬಂದ್ ಕಾರ್ಯಾಚರಣೆ ನಡೆಯಲಿದೆ ಈ ವೇಳೆಯಲ್ಲಿ ಖಾಸಗಿ ಬಸ್ ಸಂಚಾರವನ್ನ ಕೂಡ ಸ್ಥಗಿತಗೊಳಿಸಿರುವ ಕ್ರಮ ಕೈಗೊಳ್ಳುವಂತೆ ಚರ್ಚೆ ನಡೆಯುತ್ತಿದೆ ಶಕ್ತಿ ಯೋಜನೆಯನ್ನ ಜಾರಿಗೆ ತಂದಿರುವುದು ಆಟೋ ಟ್ಯಾಕ್ಸಿ ಚಾಲಕರ ದೈನಂದಿನ ಆದಾಯಕ್ಕೆ ಹೊಡೆತವನ್ನ ನೀಡಿದ್ದು ಪ್ರತಿ ತಿಂಗಳು ಸರ್ಕಾರ ಚಾಲಕರಿಗೆ 10,000 ರೂಪಾಯಿ ಪರಿಹಾರ ಧನವನ್ನ ನೀಡಬೇಕು ಎನ್ನುವುದಾಗಿ ಆಟೋ ಚಾಲಕರ ಸಂಘದ ಪ್ರಮುಖ ವ್ಯಕ್ತಿಗಳು ಅಸಮಾಧಾನವನ್ನ ಹೊರಹಾಕಿದ್ದಾರೆ ಸರ್ಕಾರದ ಈ ಯೋಜನೆಯಿಂದಾಗಿ ನಮ್ಮ ಆದಾಯ ಸಂಪೂರ್ಣವಾಗಿ ಕಡಿಮೆಯಾಗಿದೆ ಜೀವನ ಸಾಗಿಸಲು ತುಂಬಾ ಕಷ್ಟಕರವಾಗಿದೆ ಮೊದಲು ಹೆಚ್ಚಿನ ಪ್ರಮಾಣದ ಮಹಿಳಾ ಪ್ಯಾಸೆಂಜರ್ಗಳು ಹೆಚ್ಚಾಗಿ ಬರುತ್ತಿದ್ದರು ಆದರೆ ಶಕ್ತಿ ಯೋಜನೆಯ ನಂತರ ಸಂಪೂರ್ಣವಾಗಿ ನಮಗೆ ಗ್ರಾಹಕರು ಕಡಿಮೆಯಾಗಿದ್ದಾರೆ ಎಂದು ಚಾಲಕರು ಅಸಮಾಧಾನವನ್ನ ತೋಡಿಕೊಳ್ಳುತ್ತಿದ್ದಾರೆ ನಮ್ಮ ಮನವಿಯನ್ನ ಆಲಿಸಿ ಇದಕ್ಕೆ ತಕ್ಕಂತಹ ಪರಿಹಾರವನ್ನ ನೀಡಬೇಕು ಎನ್ನುವುದಾಗಿ ರಾಜ್ಯ ಸರ್ಕಾರದ ಬಳಿ ಕೇಳಿಕೊಂಡಿದ್ದೇವೆ ಒಂದು ವೇಳೆ ನಮ್ಮ ಬೇಡಿಕೆಯನ್ನ ಆಲಿಸಿ ಸರಿಯಾದ ಪರಿಹಾರವನ್ನ ನೀಡದೇ ಇದ್ದರೆ ರಾಜ್ಯ ಸರ್ಕಾರದ ವಿರುದ್ಧ ಉಗ್ರವಾದ ಪ್ರತಿಭಟನೆಯನ್ನ ಮಾಡುವುದಾಗಿ ರಿಕ್ಷಾ ಚಾಲಕರ ಸಂಘ ಅಧಿಕೃತವಾಗಿ ಹೇಳಿಕೊಂಡಿದೆ ರಾಜ್ಯ ಸರ್ಕಾರದ ಈ ಯೋಜನೆಯು ಯಾವ ರೀತಿಯಲ್ಲಿ ಸಮಸ್ಯೆಯನ್ನು ಉಂಟುಮಾಡಿದೆ ಎಂಬುದನ್ನು ಈ ಮೂಲಕ ನೀವು ಅರ್ಥ ಮಾಡಿಕೊಳ್ಳಬಹುದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು